ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ 2022ರಲ್ಲಿ ಬರೆದಿರುವಂಥ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳು ಡೇಟನ್ನು ಕೇಳ್ತಾ ಇದ್ದರು. ಸೊ ಒಂದು ಬಹುತೇಕವಾಗಿ ಫಿಕ್ಸ್ಡ್ ಡೇಟನ್ನು ಒಂದು ಹಿಡಿದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. 90% ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಆಗ್ತಿದ್ದಾರೆ ಅಂತ ನಿಜಾನ ಅಂತಲೂ ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಈ ಕುರಿತನ್ನು ಕೂಡ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೇನೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹೊಸದಾಗಿ ಮೊದಲ ಬಾರಿಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ಗಾಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕಾಗಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ ಈ ಒಂದು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ಗಳು, ಟೈಮ್ ಟೇಬಲ್ಗಳು, ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ವಿದ್ಯಾರ್ಥಿಗಳು ನೋಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೆಚ್ಚಿಗೆ ಒಂದು ವಿಡಿಯೋ ನೋಡೋದಕ್ಕಾಗಿ ಈ ಒಂದು ಸೆಕೆಂಡ್ ಪಿ ಸಿ ಟಾಪಿಕ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳ ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಬರೆದು ರಿಸಲ್ಟ್ಗೆ ವೇಟ್ ಮಾಡ್ತಿದ್ದಿಲ್ಲ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಊಹಾಪೋಹಗಳು ಬೇರೆ ಬೇರೆ ಒಂದು ಡೇಟ್ಗಳು ಒಂದು ಬರ್ತಾ ಇರುವಂಥದ್ದು. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯವರು ಅಧಿಕೃತವಾಗಿ ಡೇಟನ್ನು ಅನೌನ್ಸ್ ಮಾಡದಿರೋದ್ರಿಂದ ಒಂದಲ್ಲ ಒಂದು ಡೇಟ್ಗಳು ಬರ್ತಾ ಇದೆ. ಈ ಕಾರಣಕ್ಕೆ ಈ ದಿನ ರಿಸಲ್ಟ್, ಆ ದಿನ ರಿಸಲ್ಟ್ ಅಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈ ಕುರಿತು ವಿದ್ಯಾರ್ಥಿಗಳಿಗೆ ಫಿಕ್ಸ್ಡ್ ಡೇಟ್ ಹೇಳಿ ಅಂತ ನಮಗೆ ಕೇಳ್ತಿರುವಂಥದ್ದು. ಈ ಕುರಿತು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಸೊ ಆ ವಿಡಿಯೋಗಳು ತುಂಬ ವಿದ್ಯಾರ್ಥಿಗಳಿಗೆ ರೀಚ್ ಆಗಿಲ್ಲ, ಆದರೂ ಕೂಡ ವಿದ್ಯಾರ್ಥಿಗಳಿಗೆ ನಮಗೆ ಕಮೆಂಟ್ ಆಗ್ತಿದ್ದಾರೆ ಆ ವಿಡಿಯೋ ನೋಡದಿರುವಂಥ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ತುಂಬ ವಿದ್ಯಾರ್ಥಿಗಳು ರೀಚ್ ಆಗ್ತಿರುವಂಥ ಕಾರಣಕ್ಕೆ ಇನ್ನೊಂದರಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿಗಳು ಇನ್ನೊಂದು ಡೌಟನ್ನು ಕೂಡ ಕೇಳಿದಿರಿ. ಸೊ 90% ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತ ನಿಜಾನ ಅಂತ ಇದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ 90% ಪಾಸ್ ಆಗ್ತಾರೆ ನಿಜಾನ, ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನಿಮಗೆ. ಸೊ 90% ವಿದ್ಯಾರ್ಥಿಗಳು ಹೆಚ್ಚಿಗೆ ಒಂದು ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತ ಶಿಕ್ಷಣ ಇಲಾಖೆಯವರು ಇದುವರೆಗೂ ಕೂಡ ಏನು ಮಾಹಿತಿನ ಕೊಟ್ಟಿಲ್ಲ ಎಷ್ಟು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ದಾರೆ ಈ ಬಾರಿ ಅಂತಂದ್ಬಿಟ್ಟು. ಸೊ 90%ಗೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು ಅಥವಾ ಇನ್ನೂ ಕಡಿಮೆ ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು. ಒಟ್ಟಿನಲ್ಲಿ ಪಾಸ್ ಆಗೋ ಪ್ರಮಾಣ ಏನಿದೆಯಲ್ಲ ಇದು ವಿದ್ಯಾರ್ಥಿಗಳ ಮೇಲೆ ಅವಲಂಬನೆ ಆಗಿರುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಅವರು ಬರೆದಿದ್ರೆ ಏನು ಪಾಸ್ ಅನ್ನಂತೂ ಮಾಡ್ತಾರೆ, ಯಾವ ವಿದ್ಯಾರ್ಥಿನ ಫೇಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವ್ಯಾಲ್ಯೂಯೇಷನ್ ಅಂತೂ ಮಾಡೋದಿಲ್ಲ. ಸೊ ಮಂಡಳಿಯವರು ಕೂಡ ಅಂದ್ಕೊಂಡಿರೋದಿಲ್ಲ ವಿದ್ಯಾರ್ಥಿ ಕಡಿಮೆ ಅಂಕ ಕೊಡಬೇಕು, ಫೇಲ್ ಮಾಡಬೇಕು ಅಂದ್ಬಿಟ್ಟು. ಎಲ್ಲ ವಿದ್ಯಾರ್ಥಿಯು ಪಾಸ್ ಆಗಲಿ ಹೆಚ್ಚಿಗೆ ಅಂಕನ ತೆಗೆದುಕೊಳ್ಳಿ ಅಂತ ಕೂಡ ಅವರು ಕೂಡ ಆಶಿಸ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಚ್ಚಿಗೆ ಅಂಕನ ಪಡೀತಾರೆ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಿರೋ ಅನ್ನೋ ಒಂದು ಕಾನ್ಫಿಡೆನ್ಸನ್ನು ಇಟ್ಕೊಂಡು ರಿಸಲ್ಟ್ ಬರೋ ತನಕನೂ. ಯಾಕಂದರೆ ರಿಸಲ್ಟಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾ. ಸೊ ಈಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ನ ಕುರಿತು ಮಾಹಿತಿನ ಕೊಡ್ತೇನೆ. ಸೊ ನಿಮಗೆ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋ ಇಷ್ಟ ಆಗ್ತಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ರಿಸಲ್ಟ್ ಡೇಟನ್ನು ವಿದ್ಯಾರ್ಥಿಗಳಿಗೆ ಹೇಳಿದರೆ, ಸೊ ಈ ಒಂದು ವ್ಯಾಲ್ಯೂಯೇಷನ್ ಪ್ರೊಸೆಸ್ ಎಲ್ಲ ಜೂನ್ 15ಕ್ಕೆ ಮುಕ್ತಾಯ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಜೂನ್ 15ಕ್ಕೆ ಮತ್ತೊಂದು ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆದರೆ ವಿದ್ಯಾರ್ಥಿಗಳಿಗೆ ಒಂದು ವಾರನರು ವ್ಯಾಲ್ಯೂಯೇಷನ್ ಆದಮೇಲೆ ರೀವ್ಯಾಲ್ಯೂಯೇಷನ್ ಥರ ಅಂದರೆ ರೀಟೋಟಲಿಂಗ್ ಥರನೇ ಮಾಡ್ತಾರೆ. ಅಂದರೆ ವಿದ್ಯಾರ್ಥಿಗಳ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಮತ್ತೆ ರೀಚೆಕ್ನ ಮಾಡ್ತಾರೆ. ಸೊ ಅದನ್ನೆಲ್ಲ ಮಾಡಿದ್ಮೇಲೆ ವಿದ್ಯಾರ್ಥಿಗಳಿಗೆ ಇಂಟರ್ನೆಟ್ಗೆ ಸರ್ವರ್ಗೆ ಅಪ್ಲೋಡ್ ಮಾಡ್ತಾರೆ. ಇದಕ್ಕೆ ಒಂದು ವಾರನಾರು ಸಮಯ ಬೇಕಾಗುತ್ತೆ. ಹಿಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದೆ. ಸೊ ಯಾವ್ಯಾವ ವಿದ್ಯಾರ್ಥಿಗಳಿಗೆ ತಲುಪಿಲ್ಲ ಅವರು ಕೂಡ ಇದನ್ನು ಹೊಸದಾಗಿ ನೋಡ್ತಿದ್ದೀರಿ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟನ್ನು ಎಕ್ಸ್ಪೆಕ್ಟ್ ಯಾವಾಗ ಮಾಡ್ಬೋದು ಅಂತ ಹೇಳಿದ್ರೆ ಬಹುತೇಕವಾಗಿ ಇವಾಗ ಡೇಟ್ ಹೇಳ್ತಿಲ್ಲ, ಇದು ಫಿಕ್ಸ್ ಅಂತ ಹೇಳ್ಬೋದು. ಜೂನ್ 22ನೇ ತಾರೀಕಿನಿಂದ 25ರ ನಿಮ್ಮ ಒಂದು ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತುಂಬಾ ಇರುವಂಥದ್ದು. ಇದು ಬಹುತೇಕವಾಗಿ ಫಿಕ್ಸ್ ಅಂತ ಹೇಳ್ಬೋದು. ಜೂನ್ 22ರಿಂದ 25ರೊಳಗೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ ವಿದ್ಯಾರ್ಥಿಗಳು ಒಂದು ಅವತ್ತಿನ ಒಂದು ಸಮಯದಲ್ಲಿ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸೊ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೆಚ್ಚಿಗೆ ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.